ಹಾಯ್ ಹಲೋ, ನಮಸ್ಕಾರ ವಿದ್ಯಾರ್ಥಿಗಳೇ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, 2023-24 ಸಾಲಿನ SSLC ವಾರ್ಷಿಕ ಪರೀಕ್ಷೆಗೆ ಉಪಯುಕ್ತವಾಗುವ ಕಳೆದ ಹಲವು ವರ್ಷಗಳ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ 3 ಮತ್ತು 4 ಅಂಕಗಳಿಗೆ ಕೇಳಲಾದಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಾಗ್ತಾ ಇದೆ. ಆಲ್ರೆಡಿ ಇತಿಹಾಸ, ಸೋಷಿಯಾಲಜಿ ಹಾಗೂ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಿಸಿರುವಂತಹ ವಿಡಿಯೋಗಳನ್ನು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಯಾರು ಆ ವಿಡಿಯೋಗಳನ್ನು ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಜಿಯೋಗ್ರಫಿಗೆ ಸಂಬಂಧಿಸಿದ ಅತಿ ಮುಖ್ಯವಾದಂತಹ 3 ಮತ್ತು 4 ಅಂಕಗಳ ಪ್ರಶ್ನೆಗಳನ್ನು ನೋಡೋಣ. ಜಿಯೋಗ್ರಫಿ ಪಾರ್ಟ್ 1 ಅಲ್ಲಿ ಬರುವಂತಹ ಮೊದಲನೇ ಲೆಸನು ಇಂಡಿಯಾಸ್ ಜಿಯೋಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್. ಈ ಒಂದು ಲೆಸನಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅಂಡಮಾನ್ ಆ್ಯಂಡ್ ನಿಕೋಬಾರ್. ಎರಡನೇ ಪ್ರಶ್ನೆ, ವಿಚ್ ಆರ್ ದ 4 ಮೇಜರ್ ಫಿಸಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾ. ಮೂರನೇ ಪ್ರಶ್ನೆ ಬಂದು, ವಾಟ್ ಆರ್ ದ ಯೂಸಸ್ ಆಫ್ ಹಿಮಾಲಯಾಸ್ ಇನ್ ದ ಲೈಫ್ ಆಫ್ ದ ಪೀಪಲ್ ಆಫ್ ಇಂಡಿಯಾ. ಈ ಮೂರನೇ ಪ್ರಶ್ನೆ ಬಹುತೇಕ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ನಾನು ಹೇಳ್ತೀನಿ. ಸೊ ಸೆಕೆಂಡ್ ಲೆಸನ್, ಸೀಸನ್ಸ್. ಈ ಒಂದು ಲೆಸನಲ್ಲಿ ಬರುವಂಥ ಮೊದಲನೇ ಇಂಪಾರ್ಟೆಂಟ್ ಪ್ರಶ್ನೆ, ಇಂಡಿಯಾ ಅಗ್ರಿಕಲ್ಚರ್ ಈಸ್ ಗ್ಯಾಂಬ್ಲಿಂಗ್ ವಿತ್ ದ ಮಾನ್ಸೂನ್ ವೆಂಡ್ಸ್ ಜಸ್ಟಿಫೈ. ಎರಡನೇ ಪ್ರಶ್ನೆ ಬಂದು, ವಿಚ್ ಆರ್ ದ ಇಂಪಾರ್ಟೆಂಟ್ ಕ್ಲೈಮ್ಯಾಟಿಕ್ ಸೀಸನ್ಸ್ ಆಫ್ ಇಂಡಿಯಾ. ಲೆಸನ್ ನಂಬರ್ 3, ಸಾಯಿಲ್ಸ್. ಇದರಲ್ಲಿ ಫಸ್ಟ್ ಕ್ವಶನ್, ವೈ ಈಸ್ ಇಟ್ ಎಸೆನ್ಷಿಯಲ್ ಟು ಪ್ರಿವೆಂಟ್ ಅ ಸಾಯಿಲ್ ಎರೋಷನ್, ಆ್ಯಂಡ್ ಸೆಕೆಂಡ್ ಒನ್ ಕ್ವಶನ್, ಹೌ ಕ್ಯಾನ್ ವಿ ಪ್ರಿವೆಂಟ್ ಅ ಸಾಯಿಲ್ ಎರೋಷನ್. ನೆಕ್ಸ್ಟ್ ಲೆಸನ್ ನಂಬರ್ 4, ಫಾರೆಸ್ಟ್ ರಿಸೋರ್ಸಸ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೊದಲನೇ ಪ್ರಶ್ನೆ, ವಾಟ್ ಮೇಜರ್ಸ್ ಕ್ಯಾನ್ ವಿ ಟೇಕ್ ಫಾರ್ ಅ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಇನ್ ಇಂಡಿಯಾ. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಸಿಡಸ್ ಫಾರೆಸ್ಟ್. ಥರ್ಡ್ ಒನ್, ನೇಮ್ ಎನಿ 4 ಟೈಪ್ಸ್ ಆಫ್ ನ್ಯಾಚುರಲ್ ವೆಜಿಟೇಷನ್ಸ್ ಫೌಂಡ್ ಇನ್ ಇಂಡಿಯಾ. ಆ್ಯಂಡ್ ಫೋರ್ತ್ ಒನ್, ಡಿಫ್ರೆನ್ಸ್ ಬಿಟ್ವೀನ್ ಎವರ್ಗ್ರೀನ್ ಫಾರೆಸ್ಟ್ ಆ್ಯಂಡ್ ಡೆಸರ್ಟ್ ಫಾರೆಸ್ಟ್. ಆ್ಯಕ್ಚುಲಿ ಈ ಒಂದು 4 ಪ್ರಶ್ನೆಗಳು 2 ಮಾರ್ಕ್ಸಲ್ಲಿ ಕೇಳುವಂಥ ಪ್ರಶ್ನೆಗಳಾಗಿವೆ, ಆದರೆ ಆನ್ಸರ್ ಸ್ವಲ್ಪ ಜಾಸ್ತಿ ಇರೋದರಿಂದ, ಲಾಂಗ್ ಆನ್ಸರ್ಸ್ ಇರೋದರಿಂದ ನಾನು 3 ಅಂಕಗಳಲ್ಲಿ ಕೇಳೋ ಚಾನ್ಸಸ್ ಇದೆ ಅಂತ ಸೊ ಇವುಗಳನ್ನು ಹಾಕಿದ್ದೀನಿ. ಲೆಸನ್ ನಂಬರ್ 5, ವಾಟರ್ ರಿಸೋರ್ಸಸ್. ಇದರಲ್ಲಿ ಮೊದಲನೇ ಪ್ರಶ್ನೆ, ವಾಟ್ ಆರ್ ದ ಮೇನ್ ಏಮ್ಸ್ ಆಫ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್. ಈ ಒಂದು ಪ್ರಶ್ನೆ ಬಹುತೇಕ ಇಂಪಾರ್ಟೆಂಟ್ ಪ್ರಶ್ನೆ. ಇದು 4 ಅಂಕಗಳಲ್ಲಿ, 3 ಅಂಕಗಳಲ್ಲಿ ಮತ್ತು 5 ಅಂಕಗಳಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ ಬರುತ್ತೆ, ಇತ್ತೀಚೆಗೆ 2023 ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ಸೊ ಅಲ್ಲಿ ಕೇಳಲಾದಂಥ ಪ್ರಶ್ನೆಯಾಗಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಎರಡನೇ ಪ್ರಶ್ನೆ ಬಂದು, ವೈ ಡು ವಿ ನೀಡ್ ಅ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ಜಿಯೋಗ್ರಫಿ ಎರಡನೇ ಪಾರ್ಟಲ್ಲಿ ಬರುವಂಥ ಮೊದಲನೇ ಪ್ರಶ್ನೆ, ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್. ಇದರಲ್ಲಿ ಮೊದಲನೇ ಪ್ರಶ್ನೆ, ಇನ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಖಾರಿಫ್ ಆ್ಯಂಡ್ ರಬಿ ಸೀಸನ್ಸ್. ಎರಡನೇ ಪ್ರಶ್ನೆ, ಲಿಸ್ಟ್ ಔಟ್ ದ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಫಾಲೋಡ್ ಇನ್ ಇಂಡಿಯಾ. ಲೆಸನ್ ನಂಬರ್ 7, ಮಿನರಲ್ಸ್ ಆ್ಯಂಡ್ ಪವರ್ ರಿಸೋರ್ಸಸ್. ಇದರಲ್ಲಿ ಮೊದಲನೇ ಪ್ರಶ್ನೆ ಬಂದು, ವಾಟ್ ಆರ್ ದ ರೆಮಿಡಿಯಲ್ ಮೆಜರ್ಸ್ ಟು ಓವರ್ಕಮ್ ದ ಸ್ಕ್ಯಾರ್ಸಿಟಿ ಆಫ್ ದ ಪವರ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಟುಡೇ ಇಟ್ ಈಸ್ ಎಸೆನ್ಷಿಯಲ್ ಟು ರೆಡ್ಯೂಸ್ ದ ಯೂಸ್ ಆಫ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ, ವೈ? ಸೊ ಕನ್ವೆನ್ಷನಲ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಎನರ್ಜಿ 2 ಮಾರ್ಕ್ಸ್ 1 ಮಾರ್ಕ್ಸಲ್ಲಿ ಜಾಸ್ತಿ ಕೇಳಲಾದಂಥ ಪ್ರಶ್ನೆಯಾಗಿದೆ, ನೆನ್ಪಿಟ್ಕೋಬೇಕು. ಸೊ ವಿದ್ಯಾರ್ಥಿಗಳೇ, ಇಡೀ ಜಿಯೋಗ್ರಫಿ ಪೋರ್ಷನಲ್ಲಿ ಅತಿ ಹೆಚ್ಚು ಬಾರಿ 3 ಅಂಕ ಮತ್ತು 4 ಅಂಕದ ಪ್ರಶ್ನೆಗಳನ್ನು ಕೇಳಲಾದಂತಹ ಲೆಸನ್ ಯಾವುವು ಅಂದರೆ 8, 9, 10 ಲೆಸನ್ಸು. ಸೊ ಇದರಲ್ಲಿ ಮೋಸ್ಟ್ ಆಫ್ ದಿ ರಿಪೀಟೆಡ್ ಕ್ವಶನ್ಸ್ ಇದೆ. ಸೊ ಮೊದಲನೇ ಪ್ರಶ್ನೆ ಬಂದು, 8ನೇ ಲೆಸನು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ನು. ಮೊದಲನೇ ಪ್ರಶ್ನೆ ಬಂದು, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪ್ಲೇನ್. ಎರಡನೇ ಪ್ರಶ್ನೆ ಬಂದು, ವಿಚ್ ಆರ್ ದ ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾ. ಸೊ ವಿಚ್ ಆರ್ ದ ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾ, ಇದು 2 ಅಂಕಗಳಲ್ಲಿ ಮತ್ತು 3 ಅಂಕಗಳಲ್ಲಿ 2 ಕಡೆ ಕೇಳಲಾದಂಥ ಪ್ರಶ್ನೆಯಾಗಿದೆ. ಮೂರನೇ ಪ್ರಶ್ನೆ ಬಂದು, ವಾಟ್ ಆರ್ ದ ಪ್ರಾಬ್ಲಮ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ. ಆ್ಯಂಡ್ 4ನೇ ಪ್ರಶ್ನೆ ಬಂದು, ಹೌ ಡಸ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಹೆಲ್ಪ್ಸ್ ಇನ್ ಮ್ಯಾನೇಜಿಂಗ್ ಅ ನ್ಯಾಚುರಲ್ ಕ್ಯಾಲ್ಮಿಟೀಸ್. ಇದೇ ಲೆಸನಲ್ಲಿ 5ನೇ ಪ್ರಶ್ನೆ, ವಾಟ್ ಆರ್ ದ ಯೂಸಸ್ ಆಫ್ GIS. 6ನೇ ಪ್ರಶ್ನೆ, ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್. ನೆಕ್ಸ್ಟ್ 7th ಒನ್, ವಾಟ್ ಆರ್ ದ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಲಾಸ್ಟ್ ಒನ್, ಪೋಸ್ಟ್ ಆಫೀಸಸ್ ಆರ್ ಅಂಡರ್ಟೇಕಿಂಗ್ ವೇರಿಯಸ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಟು ಜಸ್ಟಿಫೈ. ಇದಂತೂ ಬಹುತೇಕ ಕೇಳಲಾದಂಥ ಪ್ರಶ್ನೆ ಆಗಿದೆ ಪೋಸ್ಟ್ ಆಫೀಸ್ ಬಗ್ಗೆ. ಸೊ ಈ ಒಂದು ಲೆಸನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಲೆಸನ್ ನಂಬರ್ 9, ಮೇಜರ್ ಇಂಡಸ್ಟ್ರೀಸ್. ಇದರಲ್ಲಿ ಫಸ್ಟ್ ಕ್ವಶನ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ದ ಲೋಕಲೈಸೇಷನ್ ಆಫ್ ಇಂಡಸ್ಟ್ರಿ. ಸೆಕೆಂಡ್ ಕ್ವಶನ್, ವಿಚ್ ಆರ್ ದ ಮೇಜರ್ ಇಂಡಸ್ಟ್ರಿಯಲ್ ಜೋನ್ಸ್ ಆಫ್ ಇಂಡಿಯಾ. ಮ್ಯಾಕ್ಸಿಮಮ್ ನೆನ್ಪಿಟ್ಕೋಬೇಕು ಇಂಡಸ್ಟ್ರೀಸ್, ನಾನು ಹೇಳಿದ್ದೀನಿ 8ನೇ ಲೆಸನ್, 9ನೇ ಲೆಸನ್, 10ನೇ ಲೆಸನ್ ಫೋಕಸ್ ಮಾಡಿ ಅಂತ. ಹಾಗಂತ ಬೇರೆ ಲೆಸನನ್ನು ಕೇರ್ಲೆಸ್ ಮಾಡೋದಲ್ಲ, ಎಲ್ಲನೂ ನೀಟಾಗಿ ಓದ್ಕೊಳ್ಳೇಬೇಕು. ಬಟ್ ಮೋಸ್ಟ್ ಆಫ್ ದಿ ರಿಪೀಟೆಡ್ ಪ್ರಶ್ನೆಗಳು ಈ ಲೆಸನ್ಗಳಿಂದ ಬಂದಿದೆ ಅಷ್ಟೇ. 3ನೇ ಪ್ರಶ್ನೆ ಬಂದು, ವಾಟ್ 2 ಸಲ ರಿಪೀಟ್ ಆಗಿದೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಲೊಕೇಶನ್ ಆಫ್ ಆ್ಯನ್ ಇಂಡಸ್ಟ್ರಿ.
ಜಿಯೋಗ್ರಫಿಲ್ ಬರುವಂಥ ಕೊನೆಯ ಲೆಸನ್ ನ್ಯಾಚುರಲ್ ಡಿಸಾಸ್ಟರ್ಸ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೊದಲನೇ ಪ್ರಶ್ನೆ, ವಾಟ್ ಆರ್ ದ ಕಾಸಸ್ ಆಫ್ ಫ್ಲಡ್ಸ್? ಸೆಕೆಂಡ್ ಒನ್, ಎಫೆಕ್ಟ್ಸ್ ಆಫ್ ಸೈಕ್ಲೋನ್. ಥರ್ಡ್ ಒನ್, ಎಫೆಕ್ಟ್ಸ್ ಆಫ್ ಫ್ಲಡ್ಸ್. ಫೋರ್ತ್ ಒನ್, ಕಾಸಸ್ ಆಫ್ ಅರ್ತ್ಕ್ವೇಕ್. ಸೊ ಇದರಲ್ಲಿ ಮೂರು ಅಂಕ ಅಥವಾ ನಾಲ್ಕು ಅಂಕಗಳಲ್ಲಿ ಒಂದು ಪ್ರಶ್ನೆ ಅಂತೂ ಫಿಕ್ಸ್ ಇರುತ್ತೆ ಈ ಲೆಸನಿಂದ, ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಓಪನ್ ಇಟ್ಟಿರ್ತೀನಿ, ಕಮೆಂಟ್ ಮಾಡ್ಬೋದು ಅಂತ ಹೇಳ್ತೀನಿ. ಅಥವಾ ಏನಾದರೂ ನಿಮ್ಮ ಸಜೆಷನ್ ಇದ್ದರೆ ಅದನ್ನು ಕೂಡ ಹೇಳಿ ಅಂತ ಹೇಳ್ತೀನಿ. ಆಮೇಲೆ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಯೂಸ್ ಆಗಲಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ರಿಮೈನಿಂಗ್ ಬಿಸ್ನೆಸ್ ಸ್ಟಡಿ ಆಮೇಲೆ ಎಕನಾಮಿಕ್ಸ್ ಮೇಲೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆಮೇಲೆ ಪ್ರತಿಯೊಂದು ವಿಡಿಯೋ ಇವಾಗ ಜಿಯೋಗ್ರಫಿಲಿ ಇವಾಗ ಹಾಕಿದ್ದೀನಲ್ಲ, ನೆಕ್ಸ್ಟ್ ಹಿಸ್ಟ್ರಿ ಅದು ಎಲ್ಲ ಉಳ್ಕಿದ ಸಬ್ಜೆಕ್ಟು ರಿಮೈನಿಂಗ್ ಸಬ್ಜೆಕ್ಟ್ ಏನಿದೆಯಲ್ಲ ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮಿಸ್ ಮಾಡದೆ ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.